ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಮದುವೆ ಮನೆ ಶೈಲಿಯಲ್ಲಿ ಹೇಗೆ ಒಂದು ಬೀನ್ಸ್ ಪಲ್ಯ ಮಾಡೋದನ್ನೋದನ್ನ ನೋಡೋಣ. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 1/4 kg ಬೀನ್ಸ್ ತೊಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ನಂತರ ಒಂದು ದೊಡ್ಡ ಕ್ಯಾರೆಟ್ ತೊಗೊಂಡಿದ್ದೀನಿ, ಅದನ್ನು ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ಳೋಣ. ಇದಕ್ಕಿವಾಗ ಮುಳುಗಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ, ತರಕಾರಿ ಮುಳುಗಷ್ಟು. ನೋಡಿ, ಇಷ್ಟು ಹಾಕಿದ್ರೆ ಸಾಕು. ನಂತರ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಉಪ್ಪು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಅದು ಬೇಯಷ್ಟು. ನಂತರ 1/4 tsp ಅರಶಿನ ಹಾಕೊಂಡ್ಮೇಲೆ ಒಂದ್ಸಲ ಮಿಕ್ಸ್ ಕೊಡಿ. ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ. ತುಂಬ ಬೇಯಿಸ್ಬಾರ್ದು, ಒಂದು 1/2 boil ಬೇಯಿಸ್ಬೇಕು. ನೋಡಿ, ಬೆಂದಿದೆ, ಇವಾಗ ತೋರಿಸ್ತಾ ಇದ್ದೀನಿ. ತುಂಬ ಬೇಯಿಸಿದ್ರೆ ಏನಾಗುತ್ತೆ, ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಒಂದು 3/4% ಅಷ್ಟು ಬೇಯಿಸ್ಕೊಟ್ರೆ ಸಾಕು. ಇವಾಗ ಇದರಲ್ಲಿರೋ ನೀರನ್ನ ಬಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಎಲ್ಲ ಬಸ್ಕೊಂಡಿದ್ದೀನಿ ನೀರನ್ನ. ಈ ಸ್ಟಾಕ್ ಏನು ಮಾಡ್ತೀನಿ, ಈ ತರಕಾರಿ ಬೇಯಿಸಿರೋ ನೀರನ್ನ ಏನು ಮಾಡ್ತೀನಿ, ಇದನ್ನು ಸೂಪ್ ಮಾಡ್ಬೋದು, ಇಲ್ಲಾಂದರೆ ಬೇಳೆ ಸಾಂಬಾರು ಏನಾದರೂ ಮಾಡಿಕೊಂಡ್ರೆ ಅದಕ್ಕೆ ಹಾಕೋಬೋದು. ನಾನು ಇದನ್ನು ಸೂಪ್ ಮಾಡಲಿಕ್ಕೆ ಎತ್ತಿಡ್ತಾ ಇದ್ದೀನಿ. ನಂತರ ಇದು ಬೇಯಿಸಿರೋಂಥ ತರಕಾರಿನ ಒಗ್ಗರಣೆ ಹಾಕ್ಕೊಳ್ಳೋಣ. ನಂತರ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ 2 tbsp ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ, 1 tbsp ಸಾಸಿವೆ. ನೋಡಿ, ಇಷ್ಟು ಹಾಕ್ಕೊಂಡ್ಮೇಲೆ ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದಿದೆ. ಇವಾಗ 1 tbsp ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆಗಿದೆ. ಇವಾಗ 1 ಈರುಳ್ಳಿ ತೊಗೊಳ್ತಾ ಇದ್ದೀನಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೇ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ, ಹಾಕ್ಕೊಂಡು ಒಂದ್ಸಲ ತಿರುಗಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಆದಮೇಲೆ ಒಂದು 6-7 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ 1/4 tsp ಉಪ್ಪು ಹಾಕ್ಕೊಳ್ಳೋಣ, ಯಾಕೆ ಅಂದರೆ ನಾನು ತರಕಾರಿ ಬೇಯಿಸುವಾಗಲೂ ಹಾಕ್ಕೊಂಡಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಹಾಕ್ಕೊಂಡು ಈ ಥರ ತಿರುಗಿಸ್ಕೊಂಡ್ರೆ ಫ್ರೈ ಆಯಿತು. ಇವಾಗ ನಾನು ಬೇಯಿಸಿರೋಂಥ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ. ಮತ್ತು ತರಕಾರಿ ನೀವು ಸಾಂಬಾರಲ್ಲಿ ಹಾಕಿ ತಿನ್ನೋದಕ್ಕಿಂತ ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಬೀನ್ಸ್ ಪಲ್ಯ ರೆಡಿಯಾಗಿದೆ, ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸ್ ಪಲ್ಯ ರೆಡಿಯಾಗಿದೆ, ನೀವು ಟ್ರೈ ಮಾಡಿ ನೋಡಿ. ಹೊಸಬ್ರು ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.